So what happened, sir? Sir, Jenny, ನೀ ಯಾಕ ನಗ್ತಿದ್ಯಾ? ನೀನ್ ನಗದ್ ನೋಡಿ ನಗು ನಗು ಬರ್ತಾ ಇದೆ. ನಗು ನಗು ನಗು. Actually, what happened, sir? It's a disaster, Jenny. What? ಗುರು ಲೈಫ್ ಅಲ್ಲಿ ಇದ್ದ ಸುಬ್ಬಲಕ್ಷ್ಮಿ ಒಂದು ಶಾಂತವಾದ ಮೋಡ ಇವಾಗ ಗುಡುಗೋದಕ್ಕೆ ಶುರುವಾಗಿದೆ. ಅದೇನ್ ಸ್ವಲ್ಪ ಅರ್ಥ ಆಗೋಗ ಹೇಳಿ ಸರ್. ಜನಿ, ನಿನಗೆ ಗೊತ್ತು ಆ ಶನಾಯ ಗುರು ಮನೆಗೆ ಹೋಗಿದ್ದಾಳೆ, ಅದು ಅಲ್ಲೇ ಇರೋದಕ್ಕೆ ಅಂತ. ಗೊತ್ತಾಯ್ತು ಸರ್, ಪಾಪ ಸುಬ್ಬಲಕ್ಷ್ಮಿ ಮ್ಯಾಮ್ ಅವ್ರಿಗೆ ವಿಷಯ ಎಲ್ಲ ಗೊತ್ತಾದ್ರೆ ಏನಾಗುತ್ತೋ. ಗೊತ್ತಾದ್ರೆ ಅಲ್ಲ, ಗೊತ್ತಾಗೋಗಿದೆ, ಅದು ಹಳೆ ಕತೆ. ಸುಬ್ಬಲಕ್ಷ್ಮಿ ಅತ್ತಿಗೆ ಈಗ ಪಕ್ಕದ ಮನೆ ಅಂಕಲ್ ಫ್ಯಾಮಿಲಿ ಜೊತೆ ಇದ್ದಾರೆ. ದ ಥಿಂಗ್ ಇಸ್, ಶನಾಯನ ಆ ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ವಾವ್, ದಟ್ ಸೂಪರ್. ಸುಬ್ಬಲಕ್ಷ್ಮಿ ಮ್ಯಾಮ್ಗೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅಷ್ಟೇ ಕೋಪ ಚಲನೂ ಇದೆ. ಮೇಲೆ ಮಾತಾಡು ಜನಿ. ಗುರುಗೇನಾದ್ರೂ ವಿಷಯ ಕೇಳ್ತು ಅಂದ್ರೆ ನಿನ್ ಮೇಲೆ ರೇಗಾಡ್ತಾನೆ. ಅದ್ ಬಿಟ್ಟು ಅವನಿಗೆ ಇನ್ನೇನ್ ಮಾಡಕ್ಕಾಗತ್ತೆ ಹೇಳು? ಹೆದರಿರೋ ಬೆಕ್ಕು ಎಗರಾಡೋ ಜಾಸ್ತಿ ಅಂತೆ. ಅದು ನಾನು ಅದು ಇದು ಏನೇನೋ ಹೇಳಿ ಅವನಿಗೆ ಹೆದರ್ಸ್ಬಿಟ್ಟು ಬಂದಿದ್ದೀನಿ. ಮತ್ತಿಗೆ ಅಂದ್ರೆ ಆ ತರ ಒಂದು ಭಯ ಹುಟ್ಟಬೇಕು ಅವನಿಗೆ. ಮತ್ತಿಗೆ ಹೀಗೂ ಮಾಡ್ತಾರೆ ಅಂತ ಅವನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಸುಬ್ಬಲಕ್ಷ್ಮಿ ಮ್ಯಾಮ್ ಎಷ್ಟು ಅಂತ ಸಹಿಸ್ಕೋತಾರೆ? ಆಕ್ಚುಲಿ ಅವರು ಈಗ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ. ಒಬ್ರು ಅವ್ರ ಕಷ್ಟನ ಸಹಿಸ್ಕೋತಿದ್ದಾರೆ ಅಂದ್ರೆ ಅದು ಅವ್ರ ವೀಕ್ನೆಸ್ ಅಲ್ಲ, ಅದು ಅವ್ರ ಶಕ್ತಿ ಅಂತ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಹೀಗ್ ತಿರುಗಿ ಬಿದ್ದಾಗ್ಲೆ ಅದು ಅವ್ರಿಗೆ ಗೊತ್ತಾಗೋದು. ರೈಟ್ ಸರ್, ಹಾಗಿದ್ರೆ ಇನ್ಮೇಲೆ ಶನಾಯಗೆ ಬ್ಯಾಡ್ ಟೈಮ್ ಶುರು ಆಯ್ತು. ನಾವ್ ಇಲ್ಲಿ ನಿಂತ್ಕೊಂಡು ಮಾತಾಡೋದು ತುಂಬಾ ಈಸಿ ಅನ್ಸತ್ತೆ, ಅದರಲ್ಲಿ ಸುಬ್ಬಲಕ್ಷ್ಮಿ ಅತ್ತಿಗೆ ಮನಸ್ಸಿನ ಪರಿಸ್ಥಿತಿ ಯೋಚನೆ ಮಾಡೋದಕ್ಕೂ ಆಗಲ್ಲ. ತನ್ನ ಮನೇಲೆ ತನ್ನ ಗಂಡನ ಜೊತೆ ಇನ್ನೊಂದು ಹೆಣ್ಣನ್ನು ನೋಡೋದು ಅಂದ್ರೆ ಇಟ್ಸ್ ನಾಟ್ ಈಸಿ. ಐ ನೋ ಸರ್, ಹೇಗಾದ್ರೂ ಮಾಡಿ ಸುಬ್ಬಲಕ್ಷ್ಮಿ ಮ್ಯಾಮ್ ಶನಾಯನ್ನ ಆ ಮನೆಯಿಂದ ಆಚೆ ಹಾಕ್ಲೇಬೇಕು. ಎಸ್ ಜನಿ, ನಾನೊಂದು ಕೆಲಸ ಮಾಡ್ತೀನಿ ಜನಿ, ನಾನು ಹೋಗಿ ಅದಕ್ಕೆ ಮೀಟ್ ಮಾಡ್ಬರ್ತೀನಿ. ಅಟ್ಲೀಸ್ಟ್ ಅವ್ರಿಗೆ ನಾನು ಒಂಟಿ ಅನ್ನೋ ಫೀಲ್ ಬರಬಾರ್ದು, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬರ್ತೀನಿ. ಎಸ್ ಸರ್, ಯು ಆರ್ ರೈಟ್, ಐ ಆಮ್ ಆಲ್ಸೋ ವಿತ್ ಯು, ನಾನು ನಿಮ್ಮ ಜೊತೆ ಬರ್ತೀನಿ. ಆ ಶನಾಯನ ಅಲ್ಲಿಂದ ಓಡಿಸೋದಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್ ಜನಿ, ಆದರೆ ಅದಕ್ಕೇನು ಮೀಟ್ ಮಾಡೋದಕ್ಕೆ ನಾವಿಬ್ರು ಹೋಗೋದು ಬೇಡ. ಗುರುಗೆ ಈ ವಿಷಯ ಗೊತ್ತಾಯ್ತು ಅಂದರೆ ಅವ್ನು ನನಗೇನು ಮಾಡಲ್ಲ, ಬಟ್ ಯು ವಿಲ್ ಬಿ ಫೈರ್ಡ್.